ನಾವು ಸಂಚಾರಿ ಕುರುಬರು ರೀ. ಇಲ್ಲಿ ಧಾರವಾಡ ಜಿಲ್ಲಾ ಕಲಗಡಿಗಿ ತಾಲೂಕು, ಧಾರವಾಡ ಜಿಲ್ಲಾ ಕಲಗಡಿ ತಾಲೂಕು ಸುಳ್ಯಕಟ್ಟಿ ಮಸಳಿಟ್ಟಿ ಬೀಗ್ನ್ಯಾಗ ಸಿಪಾಯಿ ಒಬ್ಬ ನಮ್ಗೆ ಭಾಳ ಅತ್ಯಾಚಾರ ನಡೆಸ್ಯಾನು. ಅವಾಗ ಹಪ್ತ ಕೊಡಬೇಕಂತ, ಎಲ್ಲ ಕೊಡಬೇಕಂತ, ಇದಕ್ಕೆ ಅವಾಗ ಹಾಫ್ ರೇಟ್ನಾಗ ಕುರಿ ಕೊಡಬೇಕಂತ. ಅವಾಗ ಇಷ್ಟೆಲ್ಲ ನಮ್ಗೆ ಸಂಚಾರಿ ಕುರುಬರ ಅವಾಗ ಅಧ್ಯಕ್ಷರ ಮಠ ಹೋಗಿ ಮುಟ್ಟು ಮಠ ನಮಗೆ ಶೇರ್ ಮಾಡ್ಬೇಕ್ರಿ ಅದನ್ನು. ಈಗ ಮೊದಲು ಈಗ ಇಡುವೆ ಹಾಕ್ಯ ನೋಡ್ರಿ, ಅವ್ರು ಬಂದ ಟೈಮ್ದಾಗ ಎರಡು ಮೂರು ದಿನ ಕಾಡ್ಸಾಕತ್ತಿರ ರೀ. ಅವ್ರು ಎರಡು ಮೂರು ದಿನದಾಗ ಕಾಡ್ಸತ್ಲೆ ಅವ್ರು ಬರೋದು ನೋಡಿದವನ್ನ ನಾ ಫೋನ್ ಅದನ್ನು ಇಡುವೆ ಚಾಲೋ ಮಾಡಿ ಕಿಸೆ ಹಾಕೊಂಡು ಬಿಟ್ಟಿನಿ. ಅವರಿಷ್ಟು ನನಗಿಷ್ಟೆಲ್ಲ ಮಾತಾಡಿ ಹೋಗ್ಯಾರ ರೀ. ಇದನ್ನು ಸಂಚಾರಿ ಕುರುಬರ ಅಧ್ಯಕ್ಷರ ಮಠ ಹೋಗಿ ಮುಟ್ಟು ಮಠ ಶೇರ್ ಮಾಡ್ಬೇಕು ನೋಡ್ರಿ. ನಮಸ್ಕಾರ ರೀ. ಕುರಿಗಾಹಿ ಮೇಲಿನ ದೌರ್ಜನ್ಯ ಖಂಡಿಸಿ ಧಾರವಾಡದಲ್ಲಿ ಪ್ರತಿಭಟನೆ. ಸಂಚಾರಿ ಕುರಿಗಾಹಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಅರಣ್ಯಾಧಿಕಾರಿ ಕಾಡಿನಲ್ಲಿ ಕುರಿ ಮೇಯಿಸುವ ಕುರಿಗಾಹಿಗೆ ಧಮಕಿ ಹಾಕಿ ದಬ್ಬಾಳಿಕೆ ಮಾಡಿ ಹಣದ ಬೇಡಿಕೆ ಇಟ್ಟಿದ್ದಾನೆ. ಕಾಡಿನಲ್ಲಿ ಕುರಿ ಮೇಯಿಸುವ ಕುರಿಗಾಹಿಗಳು ಅರಣ್ಯಕ್ಕೆ ಹಾನಿ ಮಾಡಿಲ್ಲ. ಕೂಡಲೇ ದಬ್ಬಾಳಿಕೆ ನಡೆಸಿದ ಸಿಬ್ಬಂದಿ ಅಮಾನತು ಮಾಡಿ ಬಂಧನ ಮಾಡಬೇಕು, ಸರ್ಕಾರ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಕುರಿಗಳನ್ನ ಕಾಯ್ದು ಜೀವನ ನಡೆಸುವ ಕುರಿಗಾಹಿಗಳಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ಹಣದ ಬೇಡಿಕೆ, ಹಲ್ಲೆ ನಡೆಸುವುದು, ಕೊಲೆ ಬೆದರಿಕೆ ಹಾಗೂ ಘಟನೆ ನಿರಂತರವಾಗಿ ನಡೆಯುತ್ತಲೇ ಇದೆ. ಗೂಂಡಾ ವರ್ತನೆ ತೋರುವ ಭ್ರಷ್ಟ ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಬೇಕು, ಇಲ್ಲವೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಮನಸೂರು ರೇವಣ ಸಿದ್ದೇಶ್ವರ ಮಹಾಮಠದ ಬಸವರಾಜ ದೇವರು ಸ್ವಾಮೀಜಿ, ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಶಿವಾನಂದ ಮುತ್ತನ್ನವರ್, ಸಮಾಜದ ಮುಖಂಡ ಮಂಜುನಾಥ ಮಕ್ಕಳಗೇರಿ, ಬಸವರಾಜ ಮಲ್ಕಾರಿ, ಯಲ್ಲಪ್ಪ ಕುಂದಗೋಳು, ಶೇಖಪ್ಪ ನವಲಗುಂದ್, ಸುರೇಖ ನಾಗಪ್ಪ ವಾಲಿಕಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಚಾರಿ ಕುರುಬರ ಮೇಲೆ ನಿರಂತರವಾಗಿ ಅತಿಕ್ರಮಣ ಮಾಡ್ತಾ ಇರುತ್ತೆ ಅರಣ್ಯ ಸಿಬ್ಬಂದಿಗಳ ದೌರ್ಜನ್ಯಕ್ಕೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಮಾಡಲೇಬೇಕು, ಬಂಧಿಸಿ ಅರಣ್ಯ ಸಿಬ್ಬಂದಿ, ಬಂಧಿಸಿ ಬಂಧಿಸಿ ಬಂಧಿಸುವವರಿಗೆ ಹೋರಾಟ, ಬೇಕೆ ಬೇಕು, ನ್ಯಾಯ ಬೇಕು. ಸಂಚಾರಿ ಕುರುಬರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ ಬೇಕೆ ಬೇಕು, ನ್ಯಾಯ ಬೇಕು, ಬೇಕೆ ಬೇಕು, ನ್ಯಾಯ ಬೇಕು. ದಬ್ಬಾಳಿಕೆ ಮಾಡುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ